ಪತ್ರಿಕೋಷ್ಠಿ ಉದ್ದೇಶ ಏನಂದ್ರೆ ಪತ್ರಕರ್ತರಿಗೆ ಮತ್ತು ಮೀಡಿಯಮ್ ಮಾಡಿದವರಿಗೆ ನಮಗೆಲ್ಲರಿಗೆ ನಮ್ಮ ಸಂಘಟನೆ ಪರವಾಗಿ ನಮಸ್ಕಾರಗಳನ್ನು ಮಾಡ್ತೀವಿ. ಇತ್ತೀಚೆಗೆ ಗಂಗಾವತಿ ಕೊಪ್ಪಳ ಜಿಲ್ಲೆಯಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಕೊಲೆ ಹಲ್ಲೆ ದಬ್ಬಾಳಿಕೆ ಗುಂಡಾಗಿರಿ ಸಾಮಾಜಿಕ ಬಹಿಷ್ಕಾರ ಓಣಿ ಒಳಗೆ ಹೋಗಿ ನುಗ್ಗಿ ಅವರಿಗೆ ಓಣಿಯೆಲ್ಲ ಅಟ್ಟಾಡಿಸಿ ಹೊಡೆದು ಕೇಸ್ ಕೊಡಕ್ಕೆ ಬಂದ್ರೆ ಮತ್ತು ಠಾಣೆಯಲ್ಲಿ ಕೂಡ ಪೊಲೀಸರ ಗುಂಡಾಗಿರಿ ಖಂಡಿಸಿ ಸಿಂಗಳ ಗ್ರಾಮದಿಂದ ನಾಳೆ ಭಾನುವಾರ 29 ತಾರೀಕಿಗೆ ಪಾದಯಾತ್ರೆ ಪ್ರಾರಂಭ ಮಾಡಿ ಅದನ್ನು ಸಿಂಗಳಿಂದ ಗಂಗಾವತಿ ಬಂದಿನ ವಸ್ತಿ ಗಂಗಾವತಿಯಿಂದ ಗುದ್ಗುಂಪ ವಸ್ತಿ ಗುದ್ಗುಂಪ ನಂತರ ಮಂಗಳವಾರ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸತಕ್ಕಂತ ಕರ್ನಾಟಕ ಮಾದಿಗ ದಂಡವರ ಸಂಘಟನೆಯಿಂದ ಮತ್ತು ಕರ್ನಾಟಕ ದಲಿತ ಸಂಘರ್ಷಂತಿ ಬಿ ಕೃಷ್ಣಪ್ಪ ಅವರ ಸಂಘಟನೆಯಿಂದ ಇನ್ನಿತರ ಎಲ್ಲ ನನ್ನ ಮಾದಿಗ ಸಮಾಜದ ಯುವಕರು ಹಿರಿಯರು ಮತ್ತು ಎಲ್ಲ ಸಂಘಟನೆ ಪ್ರಗತಿಪರ ಸಂಘಟನೆ ಕೂಡ ಪಾಲ್ಗೊಳ್ಳುತ್ತವೆ. ನಮಗೆ ಬಹಳ ದುಃಖ ಆಗತಕ್ಕಂತ ಸನ್ನಿವೇಶ ಏನಂದ್ರೆ ಬರೀ ಕೇಸ್ ಕೊಡಬೇಕಾದ್ರೆ ಠಾಣೆ ಮುಂದೆ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ಬಂತು. ಆ ಪತ್ರಿಕೆಯಲ್ಲಿ ಬಂತು ಎಲ್ಲ ಆಯಿತು. ಅಷ್ಟೆಲ್ಲ ಕೊಟ್ಟಮೇಲೆ 30 ಮಂದಿ ಮೇಲೆ ಆ ದಿನ ಕೇಸ್ ಆಯಿತು. ಏನು ನಮ್ಮ ಅನುಕೂಲ ಏನು ಅನ್ಯಾಯ ನಡೆದಂತು ಶೋಷಣೆ ನಡೆದಂತು ಆ ರೀತಿ ಕೇಸ್ ಕೊಡ್ಲಿಕ್ಕೆ ಹೋದ್ರೆ ಅದು ನರೇಗೌಡ ಬಿಸಾಕಿ ತಮಗೆ ಬಂದಂತೆ ತಾವು ಆ ಒಂದು ಯುವಕರು ಕೂಡ ಬರ್ಸ್ಕೊಂಡು ಸರಿಯಾದ ರೀತಿಯಲ್ಲಿ ಸಕ್ಷನ್ ಹಾಕದೆ ಇನ್ನೂ ಯಾರ್ಯಾರು ಯಾರು ಮಾಡಬೇಕಾಗಿತ್ತು ಅವ್ರನ್ನೆಲ್ಲ ಕೈ ಬಿಟ್ಟು ನಮಗೆ ಬರೇ ಮನಶಾಂತಿಗೆ ಅವ್ರ ಮೇಲೆ ಕ್ರಮಗಳನ್ನಂತ ಒಂದು ಸಣ್ಣ ಕೇಸ್ಗಳನ್ನು ಹಾಕಿ ಮತ್ತು ನಮಗೆ 19, 20, 21 ಮೂರು ದಿನ ಒಳಗಿಟ್ಟಿರ್ತಕ್ಕಂಥದ್ದು ಅಂದರೆ ಆಲಯವ ಆಡ್ತಕ್ಕಂಥ ಹಬ್ಬದ ಸಂದರ್ಭದಲ್ಲಿ ಯಾರು ಹುಡುಗರು ಒಂದು 4 ಜನ ಕುಣಿಯಕ್ಕೆ ಹೋಗಿದ್ರು. ಸಾಮಾಜಿಕವಾಗಿ ಎಲ್ಲ ಸಮಾಜದ ಕುಣಿಬಹುದು, ಅಲ್ಲಿ ಏನೂ ಇಲ್ಲ. ಅಂಥ ಸ್ಥಳದಲ್ಲಿ ಜನಗ ಕುಣಿಯಕ್ಕೆ ಬಂದಿರೋಂಥ ಒಂದೇ ಪೆಪ ಇಟ್ಟುಕೊಂಡು ಅವತ್ತು 4 ಜನಕ್ಕೆ ಗಂಭೀರವಾಗಿ ಹೊಡೆದಾಗಿರ್ತಕ್ಕಂಥದ್ದು ಮಾನ್ಯ ಪಿ ಎಸ್ ಐ ಸಾಹೇಬರು ಗಂಗಾವತಿ ಗ್ರಾಮೀಣ ದೊಡ್ಡಪ್ಪನವರು ಅವತ್ತೇ ಕ್ರಮ ತಗೊಂಡಿದ್ರೆ ಕನಿಷ್ಠ 2 ದಿನ ಕೂಡ ಕಲೆಕ್ಟ್ ಆಗ್ತಿರ್ಲಿಲ್ಲ. ಆದ್ರೆ ಅವತ್ತು ಯಾವ ಕಿವಿಯೊಳಗೆ ಹಾಕಿರಲಿಲ್ಲ, ಗೊತ್ತಿದ್ರು ಸುಮ್ಮನಿದ್ದಾರೆ. ಮತ್ತು 2 ದಿನ ದೇವ್ರ ದಪ್ಪನ ಆದಾಗ ಲಾಡಿಗಳನ್ನು ಕಟ್ಟಿರ್ತಕ್ಕಂಥದ್ದು ಹೋಗಿ ಹಾಕಿ ಬರ್ಬೇಕಲ್ಲ ಅಂತ ಅಲೆಗೋಳಿಗೆ ಹಾಕಿ ಬರುವಾಗ ಮತ್ತೆ ಹೋದಂಥವ್ರಿಗೆ ಮನ ಬಂದಂತೆ ಅವತ್ತು ಜಾಸ್ತಿ ಒಂದು ಕನಿಷ್ಠ ಅವ್ರಿಗೆ ಒಂದು ಜನ ಅಂದ್ರೆ ನಮ್ಮ ಮೂರು ಜನ ಅಲ್ಲಿ ಹೋಗ್ತಾರೆ, ಒಂದು 10-20 ಮಂದಿ ಅವ್ರಿಗೆಲ್ಲ ಹೊಡೆದು ಮತ್ತೆ ಕಳಿಸ್ತಾರೆ. ನಂತರ ಸಮಾಜ ಎಲ್ಲ ಕೂಡಿ ಠಾಣೆಗೆ ಬಂದಾಗ ಕೇಸ್ ಕೊಡಕ್ಕೆ ಹೋದ್ರೆ ದೊಡ್ಡಪ್ಪ ಅವ್ರು ಕೇಸ್ ತಗೊಳಲ್ಲ. ಆ ಕೇಸನ್ನ ಆಯ್ತು ತಗೊಳ್ತೀನಿ ಅಂತ ಮತ್ತೆ ಅಲ್ಲಿ ಯಾರು ಹಾಕಿ ನಾಳೆ ಬರೀ ಅಂತಂದು ಅಲ್ಲಿ ಆ ಒಂದು ಸಿಂಗಳ ಗ್ರಾಮದ ಮಾದಿಗ ಸಮಾಜ ಇದಕ್ಕೆ ಒಂದು ಯಾರು ಕಳಿಸ್ತಾರೆ. ಮತ್ತೆ ಪ್ರೀ ಪ್ಲಾನ್ ಮಾಡಿ ಮೂರನೇ ಸಲ ಆ ಯಾರು ಅಲ್ಲಿಂದ ಜಳಕ ಮಾಡ್ಕೊಂಡು ಮಾಡಕ್ಕೆ ಹೋಗೋದು ಅಷ್ಟೇ ತಡ. ಅಥವಾ ಅವ್ರಿಗೆ ಲಿಂಕ್ ಆಯ್ತು ಏನಾಯ್ತು ಅದು ಅಧಿಕಾರಿಗಳನ್ನು ಪರಿಶೀಲನೆ ಮಾಡಬೇಕು. ಪೊಲೀಸರು ಇಲ್ಲ ಅಂತ ಸ್ಥಳನೇ 2 ಸಲ ಹೊಡೆದಿಗೆ ಇನ್ನೊಂದು ಸರಿ ಹೊಡಿಬೇಕು, ಹೆಂಗಾರ ಕೇಸ್ ಆಗ್ತದೆ ಅಂತಂದು ಓಡಿ ಒಳಗೆ ಹೆಣ್ಮಕ್ಳು ಗಂಡ್ಮಕ್ಳು 100 ಮಂದಿ ಒಪ್ಪು ಹುಡುಕಿ ಆರ್ಸಿ ಹೆಣ್ಮಕ್ಳ ಮೇಲೆ ಗಂಡ್ಮಕ್ಳ ಮೇಲೆ ಈ ಓಡೆಲ್ಲ ಸೇರಿ ಹೊಡೆದ್ರು ಕೂಡ ನಮ್ಮ ಮೇಲೆ ಸುಳ್ಳು ಕೇಸ್ಗಳನ್ನು ದಾಖಲೆ ಮಾಡಿ ಆ ಒಂದು ಯುವಕರು ಇದ್ದಾರೆ, ಸ್ಟೂಡೆಂಟ್ ಇದ್ದಾರೆ, ಅವ್ರೇನಾದ್ರೂ ಬಲವಾಗಿ ಅವತ್ತು ತಡೆಗಟ್ಟದಿದ್ದರೆ ಹೆಣ್ಮಕ್ಳು ಮತ್ತು ರೇಪ್ ಮಾಡತಕ್ಕಂತ ಸನ್ನಿವೇಶ ನಡೆದಿತ್ತು ಮತ್ತು ಹೆಣ್ಮಕ್ಳ ಕೊಲೆ ಆಗ್ತಕ್ಕಂಥ ಸನ್ನಿವೇಶ ನಡೆದಿತ್ತು. ಆ ಹುಡುಗರು ತಮಗೆ ಏಟು ಬಿದ್ದರು ಪರವಾಗಿಲ್ಲ ಅಂತಂದು ಆ ತಾಯಂದ್ರನ್ನ ನನ್ನ ಮಾದಿಗ ಸಮಾಜ ಹೆಣ್ಮಕ್ಳನ್ನು ಉಳಿಸ್ಕೊಂಡಿರ್ತಕ್ಕಂಥದ್ದು ಅಲ್ಲಿ ಕಂಡು ಬರ್ತದೆ. ಆ ಹುಡುಗರಿಗೆ 14 ಕೊಲೆಗೆ ಬಿದ್ದಿದ್ದಾವೆ.
ಅವರಿಗೆ ಅಡ್ಮಿಟ್ ಅಡ್ಮಿಷನ್ ಮಾಡಬೇಕು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಬೇಕು ಅವರು ತೋರಿಸಬೇಕು ಅನ್ನೋದು ಪರಿಜ್ಞಾನ ಇಲ್ಲ ನಮ್ಮ ಬೇಸೈಸ್ ಅವರಿಗೆ ತೋರಿಸಿ ತೋರಿಸು ಅಂತ ಕರ್ಕೊಂಡು ಅವ್ರ ಕೈಲಿ ರಿಪೋರ್ಟ್ ತಗೊಂಡು ಶರೀರ ಕುದುರಕ್ಕೆ ಬರಂಗಿಲ್ಲ ಎಳಿಕೆ ಕೊಡಕ್ಕೆ ಬರಂಗಿಲ್ಲ ಅಂತವ್ರ ಕೈಲಿ ಏನಪ್ಪ ಅಂದ್ರೆ ಎಳಿಕೆ ತಗೊಂಡು ಅವ್ರ ಮೇಲೆ ಕೇಸ್ ಹಾಕಿ ಅವ್ರನ್ನ ಏನಪ್ಪ ಅಂದ್ರೆ ಜೈಲಿ ಕಟ್ಟಿಸಿ ಅಲ್ಲಿ ಠಾಣೆಗೆ ಅಡ್ಮಿಟ್ ಮಾಡಬೇಕಾಗಿತ್ತು ಅವ್ರಿಗೆ ತೋರಿಸಬೇಕಾಗಿತ್ತು ಅಂತ ಹುಡುಗರನ್ನ ಕೂಡ ಜೈಲಿಗೆ ಹಾಕಿರ್ತಕ್ಕಂಥದ್ದು ನಮ್ಮ ಸಮಾಜದ ಮೇಲೆ 20 ಮಂದಿ ಮೇಲೆ ಸುಳ್ಳು ಕೇಸ್ ಏನ್ ಹಾಕ್ಯಾರ ಇದು ಪೊಲೀಸರ ಗುಂಡಾಗಿರಿ ಈ ನಾನು ಮಾನ್ಯ ಗೃಹ ಸಚಿವರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಕಾನೂನು ಕಾಪಾಡತಕ್ಕಂತವರು ಕಾನೂನು ರಕ್ಷಕರೇ ಭಕ್ಷಕರಾದರೆ ಮುಂದೆ ಸಮಾಜ ಅಧೋಗತಿಗೆ ಹೋಗುತ್ತದೆ ಯಾವದೇ ಒಬ್ಬ ಸಮುದಾಯದ ನಾಯಕರಲ್ಲ ಯಾರು ತಪ್ಪು ಮಾಡಕ್ಕೆ ಸಾಧ್ಯವಿಲ್ಲ ಯಾರು ತಪ್ಪು ಮಾಡರೋ ಸವರ್ಣರೋ ಕೆಲವು ವ್ಯಕ್ತಿಗಳು ಯಾರು ತಪ್ಪು ಮಾಡರೋ ಅಂತವರ ಮೇಲೆ ಕೇಸ್ ಹಾಕಿ ಬರೀ ಕೇಸಿಗೆ ಬೇಲ್ ಇದೆ ಕನಿಷ್ಠ ಇಂಥ ಘಟನೆಗಳನ್ನು ಮುಂದೆ ಆಗದಂಗೆ ತಡೆಗಟ್ಟಬೇಕಾದ್ರೆ ಅದು ಕೋಲು ಒಂದೇ ಇರೋದು ಅದು ಗಡಿಪಾರು ಮಾಡಬೇಕು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಗುಂಡಾ ಕೇಸ್ ದಾಖಲೆಗಳನ್ನು ಮಾಡ್ಕೋಬೇಕು ಸಕಾಶಿನ ಏನೇನು ಅವರು ಅಲ್ಲೇ ಮಾಡೋರು ಅದನ್ನೆಲ್ಲ ಕೇಸ್ ದಾಖಲೆಗಳನ್ನು ಮಾಡ್ಕೊಂಡು ಅವ್ರು ಗಡಿಪಾರು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ನಮ್ಮ ಸಮಾಜದ ಮೇಲೆ ಏನು ಸುಳ್ಳು ಕೇಸ್ ಹಾಕ್ಯಾರ 20 ಮಂದಿ ಮೇಲೆ ಒಬ್ಬರು ಪೂಜಾರಿ ಅದನ್ನು ಸ್ವಾಮಿ ಒಬ್ಬರು ಪೂಜಾರಿ ಅಂತಾನೆ ಆ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ ಅದೆಲ್ಲ ಜುಟ್ಟ ಮುಟ್ಟಾನೆ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ ಹೆಣ್ಮಕ್ಕಳ ರಕ್ಷಣೆ ಮಾಡಾನೆ ಹುಡುಗರನ್ನ ರಕ್ಷಣೆ ಮಾಡಾನೆ ಅಂತವ್ರನ್ನು ಕೂಡ ಇವತ್ತು ನಾವು ಹಿಂದೂ ಧರ್ಮದಲ್ಲಿ ನಾವು ಆಚಾರ ವಿಚಾರ ಸಂಸ್ಕೃತಿ ಪೂಜೆ ಮಾಡ್ತಕ್ಕಂಥ ಪೂಜಾರಿಗೆ ಕೂಡ ಕಂಟೆಪ್ಪ ಪೂಜಾರಿ ಅಂತ ಅವ್ರ ಪೂಜಾರಿಗೆ ಕೂಡ ಏನಪ್ಪ ಅಂದ್ರೆ ಅವತ್ತು ಕೇಸ್ ಹಾಕಿ ಅವ್ರನ್ನು ಕೂಡ ಅಟ್ಟಿಸಿರ್ತಕ್ಕಂಥ ಪೊಲೀಸ್ ಠಾಣೆಯಲ್ಲಿ ಬಹಳ ಗುಂಡಾಗಿರಿ ನಡೀತಿದೆ ನಾವು ಡಿಎಸ್ಪಿ ಅವತ್ತು ಹೇಳಿದ್ವಿ ಸಾಹೇಬೇ ಒಬ್ಬ ಸಂಘಟನೆಗಾರ ಮುಂದೆ ಈ ರೀತಿ ನಡೀತಿದೆ ಅಂದ್ರೆ ಅಮಾಯಕರು ಬಂದಾಗ ಎಷ್ಟು ನೀವು ಹೇಳಿದಂಗೆ ಟೇಷನ್ ಕೇಸ್ ಕೊಡಬೇಕು ನೀವು ಹೇಳಿದಂಗೆ ಹೋಗ್ಬಿಡ್ಬೇಕು ಇಲ್ಲ ಒದಿಸಿಕೊಂಡು ಅಲ್ಲೇ ಇರಬೇಕು ಕೇಸ್ ಕೊಡಕ್ಕೆ ಬರಬಾರ್ದು ಅನ್ನೋ ಸ್ಥಿತಿಯಲ್ಲಿ ನಡೀತೀರಿ ನೀವು ಇದು ಸರಿಯಲ್ಲ ಇದು ಸಾಮಾಜಿಕ ಆರೋಗ್ಯಗಳಲ್ಲ ಇದು ನೀವು ಅಧಿಕಾರ ಕಾಪಾಡತಕ್ಕಂಥವ್ರು ರಕ್ಷಣೆ ಮಾಡಬೇಕು ಅಂದ್ರೆ ಕಾನೂನು ಉಲ್ಲಂಘನೆ ಮಾಡಿ ನಮ್ಮನ್ನ ದೌರ್ಜನ್ಯ ನೀವು ಮಾಡಿದ್ರೆ ಏಕಾ ಇದನ್ನು ನಾವು ಅನಿವಾರ್ಯ ಹೋರಾಟ ಮಾಡಬೇಕಾಗುತ್ತೆ ಅವ್ರಿಗೆ ಅವತ್ತರ ಹೇಳಿದ್ವಿ ಅದರ ಪ್ರಕಾರ ನಾವೇನಪ್ಪ ಅಂದ್ರೆ ಇದನ್ನ ರಾಜ್ಯ ಸರ್ಕಾರ ಇಂಥ ಏನು ಪೊಲೀಸ್ ಇಲಾಖೆಯ ಹೆಸರು ಕೆಡಿಸತಕ್ಕಂಥ ಕೆಲವ ಅಧಿಕಾರಿಗಳು ತಮ್ಮ ಹಣದ ಆಸೆ ಬಿದ್ದು ರಾಜಕೀಯ ಒತ್ತಡದಿಂದ ನಮ್ಮ ಸಮಾಜದ ಮೇಲೆ ಸುಳ್ಳು ಕೇಸ್ ಆಗಿರ್ತಕ್ಕಂಥದ್ದನ್ನ ಬಿರುಕೋಟ ಕ್ಲೋಸ್ ಮಾಡಬೇಕು ಮತ್ತು ಅವರು ಇನ್ನು ಯಾರ್ಯಾರು ಕೈ ಬಿಟ್ಟಾರೋ ಆ ಗುಂಡಗಳನ್ನ ಇಂಥದೇ ಮಾಡ್ತಾರೆ ಪುಡಾರಿಗಳು ಎಲ್ಲ ಸಮುದಾಯ ಮಾಡಲ್ಲ ಸಮುದಾಯದವರು ಎಲ್ಲ ಚೆನ್ನಾಗಿದ್ದಾರೆ ಎಲ್ಲ ಅಂತ ಹೇಳಂಗಿಲ್ಲ ಇಂಥ ಗುಂಡಗಳನ್ನು ತಯಾರು ಮಾಡ್ತಕ್ಕಂಥ ಪೊಲೀಸ್ ಗುಂಡಗಳು ಕೆಲವು ನಮ್ಮ ದೊಡ್ಡಪ್ಪ ಅನ್ನೋರು ಇಂಥವ್ರ ಸಹಕಾರ ಇದ್ರೆ ಪ್ರತಿಯೊಂದು ಊರಲ್ಲಿ ಸವರ್ಣರು ಇಂಥ ಗುಂಡಗಳಿಗೆ ರಕ್ಷಣೆ ಮಾಡ್ತಕ್ಕಂಥವ್ರು ಇಂಥ ಪೊಲೀಸ್ ಇಲಾಖೆ ಯಾಕೆ ರಕ್ಷಣೆ ಮಾಡ್ತಾರ ಅಂತಂದ್ರೆ ಅವರಿಗೆ ಮಾದಿಗರ ಮೇಲೆ ಕೇಸ್ ಆದ್ರೆ 1 ಲಕ್ಷ ರೂಪಾಯಿ ಒಬ್ಬರಿಗೆ 1 ಲಕ್ಷ ರೂಪಾಯಿ ಒಬ್ಬರಿಗೆ ಕೇಸ್ ಆದ್ರೆ 20 ಮಂದಿಗಾದ್ರೆ 20 ಲಕ್ಷ ಬಟ್ ಪಾಪ ಅವ್ರ ದುಡ್ಡು ಎಲ್ಲಿ ದುಡ್ಕೊಳ್ಳಕ್ಕಲ್ಲ ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿದ್ರೇ ಅವ್ರಿಗೆ ಆದಾಯ ಒಂದು ಕಡೆ ಕಾನೂನು ನಮಗೆ ಉಲ್ಲಂಘನೆ ಆಗ್ತದೆ ಒಂದು ಕಡೆ ದಕ್ಷಾಧಿಕಾರಿಗಳು ಬಂದು ಇಂಥವ್ರ ಮೇಲೆ ಕ್ರಮ ತಗೊಂಡು ಇವ್ರನ್ನ ಡಿಸ್ಮಿಸ್ ಮಾಡಬೇಕು ಡಿಸ್ಮಿಸ್ ಮಾಡಿ ಒಳ್ಳೆ ಅಧಿಕಾರಿಗಳನ್ನ ಹಾಕಿ ತನಿಖೆ ಮಾಡಿ ತನಿಖೆಯಲ್ಲಿ ನಮಗೇನು ಅನ್ಯಾಯ ಆಗಿದೆ ಆ ಅನ್ಯಾಯದ ನ್ಯಾಯ ಕೊಡಿಸ್ಬೇಕು ಆ ಕಾರಣಕ್ಕಾಗಿ ನಾವು ಇವತ್ತು ರಾಜ್ಯಾದ್ಯಂತ ಏನಪ್ಪ ಅಂದ್ರೆ ಜಿಲ್ಲಾದ್ಯಂತ ಪಾದಯಾತ್ರೆ ಕೈಗೊಳ್ತೀವಿ ಇದಕ್ಕೂ ಮನಗಟ್ಟಲಿಲ್ಲ ಅಂದ್ರೆ ನಿನ್ನೆ ಮೊನ್ನೆ DC ಸಾಹೇಬರು ಬಂದಿದ್ದಾರೆ ಬಹಳ ದುಃಖ ಆಗ್ತದೆ ನನಗೆ ಬಂದಿದ್ದಾರೆ ಸಂತೋಷ ಅವರೆಲ್ಲ ಸೇರಿದ್ರೆ ಅವ್ರು ಕೇಳಂತ ಮನಸ್ಥಿತಿ ಇಲ್ಲ ಏನಮ್ಮ ಏನಾಗುತ್ತೆ ಕೇಳ್ರಿ ನ್ಯಾಯ ಏನಾಗುತ್ತೆ ಕೇಳ್ರಿ ದಲ್ಸ್ವಾಮಿ ಇವತ್ತು ಪೊಲೀಸ್ ಇಲಾಖೆ ತಪ್ಪು ಮಾಡಿದ್ರೆ ಅದಕ್ಕಾದ ವರದಿ ಕೊಡ್ತಕ್ಕಂಥ ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದಾರೆ DC ತಪ್ಪು ಮಾಡಿದ್ರೆ DC ಮೇಲೆ ಕೊಡ್ತಕ್ಕಂಥ ಇಂಟೆಲಿಜೆನ್ಸ್ ರಿಪೋರ್ಟ್ ಅದ ಆ ರಿಪೋರ್ಟ್ ಹೇಳ್ತಂತ ಏನಾಯ್ತಂತ ಮತ್ತೆ ಅವರು ಸುಳ್ಳು ಬರೀತಾರೆ ಅವರು ಸುಳ್ಳು ಬರ್ಲಿಕ್ಕೆ ಸಾಧ್ಯವಿಲ್ಲ ದೇಶ ಉಳಿಲಿಕ್ಕೆ ಆಗಲ್ಲ ನೀವು ಬಂದು ಸುಮ್ಕೆ ಮುಗಿ ತುಪ್ಪತ್ತಂತ ಒಂದು ಜಿಲ್ಲಾಧಿಕಾರಿ ಜಿಲ್ಲಾ ವರಿಷ್ಠಾಧಿಕಾರಿಗಳು ಆತರ ಕೇಳೋದು ನಮಗೆ ಬಹಳ ದುಃಖ ಆಗುತ್ತ ನೀವು ಯಾಕಂದ್ರೆ ಇಲಾಖೆಯಲ್ಲಿ DC ಅವರು ಒಳ್ಳೆ ರೀತಿ ಇತ್ತ ಅಂದ್ರೆ ಕಾನೂನು ಜಾರಿ ಆಗುತ್ತೆ ನಮಗೆ ರಕ್ಷಣೆ ಕೊಡುತ್ತೆ ಇಲ್ಲ ಅಂದ್ರೆ ಕಾನೂನು ಉಲ್ಲಂಘನೆ ಮಾಡೋಂಥವ್ರು ನಮ್ಮ ಮೇಲೆ ದಾಳಿ ಮಾಡ್ತಾರೆ ಆಮೇಲೆ ಪೊಲೀಸ್ ವರಿಷ್ಠಾಧಿಕಾರಿಗಳು ನಿಮ್ಮ ಇಲಾಖೆಯಲ್ಲಿ ದೊಡ್ಡಪ್ಪನವರ ಠಾಣೆಯಲ್ಲಿ DSP ಎದುರುಗಡೆ ಅಲ್ಲಿ ನಮಗೆ ನ್ಯಾಯ ಸಿಕ್ಕಿರೋದು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಮಾತ್ರ ನಮಗೆ ಏನಪ್ಪ ಅಂದ್ರೆ ಸ್ಪಂದನೆ ಮಾಡಿರ್ತಕ್ಕಂಥದ್ದು ಅವತ್ತು ಅವ್ರು ಎದ್ದು ನೇರವಾಗಿ ಯಾರು ಬಡಿದು ಬಂದು ನಮ್ಮ ಎದುರಿಗೆ ಕೂತು ನಾನು ಬಡಿದಿನ ಅಂತ ಹೇಳೋರಿಗೆ ನೇರವಾಗಿ ಅವ್ರು ಬೈದು ಅವರನ್ನ ಏನಪ್ಪ ಅಂದ್ರೆ ಜೈಲಿಗೆ ಅಟ್ಟಿಸಿದ ಕೆಲಸ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದ ಅವ್ರು DSP ಮಾಡಲಿಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಗಂಗಾವತಿ ನಮ್ಮ ಇವರು ಯಾರಿದ್ದಾರಲ್ಲ ಅವ್ರು ನೇರವಾಗಿ ಬೈದ್ರು ಪೊಲೀಸ್ ಸ್ಟೇಷನ್ ಈ ರೀತಿ ಮಾಡ್ತೇವೆ ಅಂತ ಅವ್ರು ನೇರವಾಗಿ ತಪ್ಪು ಮಾಡಿದ್ರು ಉದಯ ರವಿ ದೊಡ್ಡಪ್ಪ ಅಲ್ಲೆಲ್ಲ ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಸವರ್ಣರು ಹೊಡೆದಿರ್ತಕ್ಕಂಥದ್ದು ಗಲಾಟೆ 3 ದಿನ 2 ದಿನ ಪಡೆದು 3 ದಿನ ಓಡಿ ನುಗ್ಗಿ ಬಡದಂತ ವ್ಯಕ್ತಿಗಳೇ ಅಲ್ಲಿ ಅವಶ್ಯಶಕ್ತಿಯಿಂದ ಮಾತಾಡಿ ಹೌದಾ ನಾವು ಪಡೆದಿವೋ ಏನೀಗ ಅನ್ನೋಂತ ಇನ್ನೂ ವಲಸಾಗಿ ಮಾತಾಡುವಾಗ ಆ ಸಾಹೇಬರು ಮನಗಂಡು ಅವ್ರು ನೇರವಾಗಿ ತರಟಿಗೆ ತಗೊಂಡ್ಬಿಟ್ಟು ಅವ್ರನ್ನ
ಕೇಸ್ ಆಗ್ತಕ್ಕಂತ ಕೆಲಸ ಅವರಲ್ಲಿ ನಾನು ಅವತ್ತು ಹೇಳಬೇಕು ಖಂಡಿತ ಯಾಕಂದ್ರೆ ಸುಳ್ಳು ಸುಳ್ಳು ಅಂತ ಎಲ್ಲರೂ ಹೇಳಬಾರ್ದು ಹೇಳೋದು ತಪ್ಪಾಗುತ್ತೆ ಬಟ್ ಡಿ ಎಸ್ ಪಿ ಯಾವ ಮಾತಾಡ ಆಡಲಿಲ್ಲ ಬಹಳ ಪಾಪ ನಾವು ಏನ್ ಮಾಡಾರಪ್ಪ ಈ ಸಿಟಿ ನಿಮಗೆ ಅಂತ ಗೊತ್ತಾಗುತ್ತೆ ಈ ಸೀಟ್ ಬಹಳ ಅಂದ್ರೆ ಯಾರು ಒತ್ತಡ ಬರ್ತಾರೆ ಸಮಯ ಅಂದ್ರೆ ಇಲ್ಲ ಅಂತಾರೆ ಮತ್ತೆ ಕಾನೂನು ರಕ್ಷಣೆ ಮಾಡಂತವ್ರೆ ಭಕ್ಷಕರಾದ ನಮ್ಮನ್ನು ಕಾಪಾಡೋರು ಯಾರು ನಾವು ಯಾರು ನೆಲೆಗಾನ ಹೊಡೆದಿದ್ದ ಸ್ವಾಮಿ ಅಪ್ಪ ಅಲ್ಲೇ ಅಂತವ್ರಿಗೆ ಅಪ್ಪ ಅಂತ ದೂರ ಮಾಡ್ತಕ್ಕಂಥವ್ರು ಎಲ್ಲ ಹೊಲದಲ್ಲಿ ಉದ್ಯೋಗ ಮಾಡ್ತಕ್ಕಂಥವ್ರು ಕೂಲಿ ಮಾಡ್ತಕ್ಕಂಥವ್ರು ಸಮುದಾಯದ ಎಲ್ಲ ಸಮುದಾಯ ಆ ಸಮುದಾಯದವರು ಏನಾರಲ್ಲ ಎಲ್ಲರೂ ಅಲ್ಲ ಕೆಲವು ಗಿಲಾಡಿಗಳು ಏನಪ್ಪ ಅಂದ್ರೆ ಒಂದು 50 ಜನ ಅದಲ್ಲ ಆ 50 ಜನರ ಗುಂಡಗಳನ್ನ ರಕ್ಷಣೆ ಮಾಡ್ತಕ್ಕಂಥವ್ರೇ ನಮ್ಮ ನಮ್ಮ ಪೊಲೀಸ ದೊಡ್ಡಪ್ಪ ಪಿ ಎಸ್ ಐ ಗ್ರಾಮೀಣ ಪಿ ಎಸ್ ಐ ಅವರು ಮುಂದಾಗಿದ್ದಾರೆ ಅದಕ್ಕೆ ಮೌನದಿಂದ ಡಿ ಎಸ್ ಪಿ ಸಪೋರ್ಟ್ ಅಂತ ನಮಗೆ ಕಾಣ್ತಿದೆ ಅಲ್ಲೇಗೊಳಗಾದಂತ ಸೇರಿಸಬೇಕಾದಂತ ಗಂಭೀರವಾಗಿ ಆರ್ಜನರಿಗೆ ಏಟು ಬಿದ್ದಿದೆ ಅವ್ರನ್ನ ಅಡ್ಮಿಟ್ ಮಾಡಿದ್ರೆ ಏನಪ್ಪ ಅಂದ್ರೆ ಜೈಲು ಕಟ್ಟಿಸಿದ್ದಾರೆ ಅದನ್ನ ಪರಿಗಣಿಸಿದ್ರೆ ಒಬ್ಬರನ್ನ ಪರಿಗಣಿಸಿದ್ದಾರೆ 6 ಮಂದಿಗೆ ಏಟು ಬಿದ್ದರು ಮತ್ತು 27 ಮಂದಿಗೆ ಎಲ್ಲರಿಗೆ ಏಟಾಗಿರ್ತಕ್ಕಂಥದ್ದು ಒಳಪೆಟ್ಟು ಬಿದ್ದಿರ್ತಕ್ಕಂಥದ್ದು 27 ಮಂದಿನೂ ಕೂಡ ಪರಿಹಾರ ರೀತಿಯಲ್ಲಿ ಅಲ್ಲಿ ಏನಪ್ಪ ಅಂದ್ರೆ ಸೇರಿಸಬೇಕು ಅಂತ ಡಿ ಎಸ್ ಪಿ ಕೇಳ್ಕೊಂಡಿವಿ ಡಿ ಎಸ್ ಪಿ ಅದನ್ನ ಪರಿಗಣಿಸಬೇಕಂತಾನೆ ಇವತ್ತು ನಾನು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತೇನೆ ಯಾಕಂದ್ರೆ ಆಲ್ರೆಡಿ ನಾವು ಸಂಬಂಧಪಟ್ಟಂತ ಸಮಾಜ ಕಲ್ಯಾಣ ಇಲಾಖೆ ಹೋದಿವಿ ಸಂಬಂಧಪಟ್ಟಂತ ಸಮಾಜ ಕಲ್ಯಾಣ ಇಲಾಖೆನೇ ಡಿ ಎಸ್ ಪಿ ಅವರಿಗೆ ಮತ್ತು ಯಾರ ಇಲಾಖೆಗೆ ಬರಿಬೇಕು ಅವರೆಲ್ಲ ಬರ್ತಿದ್ದಾರೆ 27 ಮಂದಿ ಕೂಡ ಪರಿಹಾರ ಕೊಡಬೇಕು ಆಮೇಲೆ ನಂದ ಕುಟುಂಬಕ್ಕ ಏನ್ ಅಲ್ಲಿ ಇದಾವೋ ಇವತ್ತು 150 ಕುಟುಂಬಗಳಲ್ಲಿ ಇದಾವೋ ಆ ಕುಟುಂಬಗಳಿಗೆ ಹೆಚ್ಚುವರಿ ಒಂದು ಮನೆಗೆ 200-300 ಕುಟುಂಬಗಳನ್ನಾಗಿದಾವೆ ಯಾವ ತರ ದನಕರ ಅಂತ ಸಂಸಾರ ಮಾಡ್ತಕ್ಕಂತ ಕಷ್ಟ ಇದೆ ಅಲ್ಲಿ ಸಂಬಂಧಪಟ್ಟಂತ ನಮ್ಮ ಹೆಸರಲ್ಲೇ ಭೂಮಿ ಖರೀದಿ ಮಾಡಿ ಸಾಕಷ್ಟು ಲೂಟಿ ಮಾಡತಕ್ಕಂತ ಅಧಿಕಾರಿಗಳು ಅದನ್ನ ಕೈ ಬಿಟ್ಟು ನಮ್ಮ ಸಮಾಜಕ್ಕೆ ಅಲ್ಲಿ ಒಂದು 5-6 ಎಕರೆ ಪ್ಲಾಟ್ ಗಳನ್ನ ಖರೀದಿ ಮಾಡಿಕೊಡ್ತಕ್ಕಂತ ಕೆಲಸ ಆಗ್ಬೇಕು ಮತ್ತು ಏನು ಈ ದೌರ್ಜನ್ಯಕ್ಕೆ ಒಳಗೊಂಡಾರ 27 ಮಂದಿ ಅವ್ರಿಗೆ ಪ್ರತಿಯೊಬ್ಬರಿಗೆ 5-5 ಎಕರೆ ಜಮೀನು ಕೂಡ ಕೊಡಬೇಕು ಆ ಸಮಾಜಕ್ಕೆ ಜೀವ ರಕ್ಷಣೆ ಕೊಡಬೇಕು ಮತ್ತು ನಮ್ಮ ಮೇಲೆ ಸುಳ್ಳು ಕೇಸುಗಳನ್ನ ಬೀರ್ಪಟ್ಟೆ ಕ್ಲೋಸ್ ಮಾಡಬೇಕು ಆ ಯಾರು ನೇರವಾಗಿ ಓಣಿಗೆ ನುಗ್ಗಿ ಗಲಾಟೆ ಮಾಡಿ ಬರೀ ನನ್ನ ಸಮಾಜದ ಮೇಲೆ ಎಲ್ಲ ಊರಾಗಿಂತ ಒಂದು ಊರ ಹೆಸರು ಕಟ್ಟಿಸ್ತಕ್ಕಂಥ ಯಾರು ನಾವು ಕೊಟ್ಟಿದ್ದೀವಿ ಆ ಫಿರಾದಿಗಳನ್ನು ಅವ್ರನ್ನ ತಗೊಂಡು ಇನ್ನೂ ಏನೇನು ಸಕ್ಷನೆ ಯಾಡ್ ಮಾಡಬೇಕಾಗಿತ್ತು ಅದನ್ನು ಯಾಡ್ ಮಾಡಿ ಅವ್ರನ್ನ ಗಡಿಪಾರು ಮಾಡಬೇಕಂತಂದು ನಾವು ನಮ್ಮ 29 ತಾರೀಕಿಗೆ ಸಿಂಗಳ ಗ್ರಾಮದಿಂದ ಬಿ ಸಿ ಕಚೇರಿವರೆಗೆ ನಾವು ಪಾದಯಾತ್ರೆ ಮುಖಾಂತರ ನಾವು ಸಮಾಜಕ್ಕೆ ಮುಂದಿನ ಈಗೇನಾಗೈತಲ್ಲ ಇಲ್ಲಿ ನ್ಯಾಯ ಸಿಗಬೇಕು ರಕ್ಷಣೆ ಸಿಗಬೇಕು ಮುಂದಿನ ಗ್ರಾಮ ಕೂಡ ನಮಗೆ ಹಿಂಗ ಆಗದಕ್ಕೆ ನೋಡ್ಕೋಬೇಕಂತಂದು ಜಿಲ್ಲಾದ್ಯಂತ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ ಇದು ಏನಾದರೂ ಮನಗಂಡು ತಾವು ಇದರಲ್ಲಿ ಬೇರೆ 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 ಕುತಂತ್ರ ಏನು ಹುಡುಕಿದ್ರೆ ರಾಜ್ಯಾದ್ಯಂತ ಆಗಲೇ ಡಿವಿಷನ್ ಹೋಗಿದೆ ರಾಜ್ಯಾದ್ಯಂತ ಏನು ಮಾಡಬೇಕಂತ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ವಿ ಈ ಹಂತವಾಗಿ ಜಿಲ್ಲೆಯಲ್ಲೇ ಗಂಗಾವತಿ ಗ್ರಾಮದಿಂದ ಜಾದು ನಮ್ಮ ಸಿಂಗಳ ಗ್ರಾಮದಿಂದ ಪ್ರಾರಂಭಗೊಳ್ತೀವಿ ಇಲ್ಲಿ ನ್ಯಾಯ ಸಿಕ್ಕರೆ ಸರಿ ಸಿಕ್ಕಿಲ್ಲ ಅಂದ್ರೆ ಮುಂದಿನ ಒಂದು ಇದರಲ್ಲಿ ಈ ಅಧಿಕಾರಿಗಳನ್ನ ಪುಸ್ತಕಗಳನ್ನ ತಾವು ಏನೇನು ಮಾಡ್ಯಾರೋ ಏನೇನು ಮಾಡ್ಯಾರೋ ಏನೇನು ಮಾಡಿಲ್ಲ ಅನ್ನತಕ್ಕಂಥದ್ದನ್ನ ನಾವು ಬರೆದು ಸರ್ಕಾರಕ್ಕೆ ಹೋರಾಟ ಮಾಡಿ ನಿಮ್ಮ ಏನು ಕಾನೂನು ಕಾಪಾಡ್ತಕ್ಕಂಥವ್ರು ನಮ್ಮನ್ನ ರಕ್ಷಣೆ ನೀಡಲಾರ್ದಂಗೆ ನಮ್ಮನ್ನ ದೌರ್ಜನ್ಯದಿಂದ ನಮ್ಮ ಮೇಲೆ ವ್ಯಾಪಾರ ಮಾಡ್ತಕ್ಕಂಥ ಇಂಥ ಅಧಿಕಾರಿಗಳನ್ನ ಒಂದು ಕಡೆ ಗ್ರಾಮದಲ್ಲಿ ಸಾಮಾಜಿಕ ಬಹಿಷ್ಕಾರ ಅಲ್ಲಿ ಅಸ್ಪೃಶ್ಯತೆ ಇವತ್ತಿಗೆ ಎಲ್ಲ ಕಡೆ ಮತ್ತು ಅಲ್ಲಿ ಏನಾದ್ರು ಗಲಾಟೆ ಆಯ್ತು ದೌರ್ಜನ್ಯ ಆಯ್ತಂದ್ರೆ ಪೋಲೀಸ್ ಸ್ಟೇಷನ್ ನಾವು ಕೇಸ್ ಕೊಡೋದು ಮಾತ್ರ ಕೂಡ ಇಲ್ಲಿ ಕೂಡ ಪೊಲೀಸರ ಗುಂಡಾಗಿರಿ ಅಂದ್ರೆ ಅವ್ರು ಕೊಟ್ಟಂಗೆ ಕೊಡಬೇಕು ನಮಗೆ ನ್ಯಾಯಬದ್ಧವಾಗಿ ಹೆಂಗ್ ನ್ಯಾಯ ಸಿಗುತ್ತೆ ಕೊಡಕ್ ಹೋದ್ರೆ ಅವ್ರದ್ದು ತಮ್ಮದಾದ ಒಂದು ಅಟ್ಟಾಸ ಸುಳ್ಳು ಕೇಸುಗಳನ್ನ ಹಾಕಿ ಇದ್ ಮಾಡ್ತಾರೆ ಅದಕ್ಕೆ ಮೇಲಾಧಿಕಾರಿಗಳು ಯಾರು ನಾವು ತಪ್ಪಾಡ್ಯಾರ ಅಂತ ಹೇಳ್ತೀವೋ ಅವ್ರಿಗೆ ಎನ್ಕ್ವೈರಿ ಮಾಡದೆ ಬೇರೆ ತಂಡನ ಕಳಿಸಿ ನಮಗೆ ನ್ಯಾಯ ಕೊಡಿಸಬೇಕು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳಿಗೆ ಬಂದ ತಕ್ಷಣ ಅವರಿಗೆ ಮಾನಾರ್ಪಣೆ ಮಾಡೋದರ ಮುಖಾಂತರ ನಾವು ದಲಿತರ ಕೆರೆಯಲ್ಲಿ ಅಥವಾ ಓಣಿಯಲ್ಲಿ ಅಥವಾ ಗ್ರಾಮದಲ್ಲಿ ಅಸ್ಪೃಶ್ಯತೆ ನಡೆದಿದೆ ಇವತ್ತು ಕಟಿಂಗ್ ಮಾಡ್ತಾ ಇಲ್ಲ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನ ಕರ್ಕೊಂಡಿಲ್ಲ ಸ್ಥಳದಲ್ಲಿ ಇರತಕ್ಕಂಥ ಸ್ಥಳದಲ್ಲಿ ಇವತ್ತು ದಲಿತರಿಗೆ ಅಸ್ಪೃಶ್ಯತೆ ಆಚರಣೆ ನಡೀತದೆ ಅಂತೇಳಿ ಮನವಿ ಪತ್ರ ಕೊಟ್ಟಿದ್ದೀವಿ ಸುಮಾರು 2 ವರ್ಷಗಳ ಕಳೆದರೂ ಕೂಡ ಅವ್ರು ಎಚ್ಚರಿಕೆಲ್ಲ ಅರ್ಧ ಇವತ್ತು ಸವಣೆ ಪರವಾಗಿ ಇವತ್ತು ಜಿಲ್ಲಾಡಳಿತ ಆಯ್ತು ಮತ್ತು ಜಿಲ್ಲಾ ಹೊರೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಇವರು ಹೇಳಿದ್ರೆ ದಲಿತರ ಒಂದು ಮನವಿ ಪತ್ರಕ್ಕೆ ಒಂದು ಏನಪ್ಪ ಸ್ಪಂದನೆ ಇಲ್ಲ ಇವರೆಲ್ಲ ಜಾತಿವಾದಿಗಳೇನಿರ್ತ ಅವ್ರು ಖಂಡಿಸಿರ್ತಾ ಇವತ್ತು ಜಿಲ್ಲೆಯಿಂದ ಗಡಿಪಾರ ಮಾಡಬೇಕು ಅವ್ರು ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಬೇಕು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮತ್ತು ಜಿಲ್ಲಾಧಿಕಾರಿಗಳು ಇವರೆಲ್ಲ ವರ್ಗಾವಣೆ ಮಾಡಬೇಕಂತ ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿ ಮತ್ತು ಮಾಜಿ ತಂಡವರು ಮುಕ್ತಾಯ ಆ ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮತ್ತು ಅಸ್ಪೃಶ್ಯತೆ ಆಚರಣೆ ವಿರೋಧಿಸಿ ಸಿಂಗಳ ಗ್ರಾಮದಲ್ಲಿ ನಡೆದಂಥ ಆ ಅಸ್ಪೃಶ್ಯತೆ ಆಚರಣೆ ಮತ್ತು ಹೋಮಗಲಭೆ ಮತ್ತು ದೌರ್ಜನ್ಯ ಪ್ರಕರಣಗಳನ್ನು ಸರಿಯಾದ ರೀತಿಯಿಂದ ಕೇಸ್ ದಾಖಲೆ ಮಾಡದೆ ದಲಿತರ ಮೇಲೆ ಕೇಸ್ ದಾಖಲೆ ಮಾಡೋದಕ್ಕಾಗಿ
सिंगना ग्राम नम कर्नाटक दलित संघर्ष समिति मादिग दंडोर सिंह स्वामी नेतृत्व में इवत पादयात्रा केंद्र सरकार राज्य सरकार के एतर मूल नम बेड़ेस बेड़े पक्षदे तालूकद्यंत जिला राज्यद्यंत उग्रवा होराटना यह मूलक।